ಸಂಸಾರದಲ್ಲೂ ನನಗಿಂತ ಮುಂದೆ ಇರ್ತಿದ್ದೆ. ಸಾವಿನಲ್ಲೂ ಅದನ್ನು ನಿರೂಪಿಸಿದೆ. ನಾನು ಗೆಲ್ಬೇಕು ಅಂತ ಎಷ್ಟೋ ಸಾರಿ ಬೇಕು ಅಂತ ಸೋತೋಗ್ತಿದ್ದೆ. ನಿನ್ನ ಕೋರಿಕೆ ನೆರವೇರಿಸ್ತೀನಿ ವಿಜಯ್, ಖಂಡಿತವಾಗ್ಲೂ ಗೆಲ್ತೀನಿ. ಈ ಕುರುಕ್ಷೇತ್ರದಲ್ಲಿ ನನ್ನ ಸುತ್ತ ರಚಿಸಿರುವ ಈ ಪದ್ಮವ್ಯೂಹವನ್ನು ಭೇದಿಸ್ತೀನಿ, ಜಯ ಸಾಧಿಸ್ತೀನಿ, ನಿನ್ನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ನಮ್ಮ ಸ್ನೇಹದ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಇಟ್ಸ್ ಅ ಪ್ರಾಮಿಸ್. ಟೈಗರ್ ವಿಜಯ್ನ ಆ ಕಡಪ ರೆಡ್ಡಿನ ಇಂಪಾಸಿಬಲ್, ಅವ ಸತ್ತೋದ್ನಲ್ಲ. ನೋ ಸರ್, ಬ್ಲಾಕ್ ಟೈಗರ್ ಜೀವಂತವಾಗಿದ್ದಾನೆ. ವಾಟ್? ಎಸ್ ಸರ್, ಆ ನರಹಂತಕನನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಹಿ ಇಸ್ ನಾಟ್ ಡೆಡ್, ಹಿ ಇಸ್ ಅಲೈವ್. ಅಲ್ಲ ಅಗ್ನಿ, ನೇಣಕ್ಕೆ ಸತ್ತಿರೋದನ್ನ ಬದುಕಿರೋ ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಿಲ್ವಲ್ಲಯ್ಯ. ನೀವೇ ಅಲ್ಲ ಸರ್, ಇಡೀ ರಾಜ್ಯ ನಂಬಕ್ ಆಗದೆ ಇರೋ ವಿಷಯ ಇದು. ಹ್ಯಾಂಗ್ಟಿಲ್ ಡೆತ್ ಅಂತ ಜಡ್ಜ್ಮೆಂಟ್ ತಗೊಂಡು ಅದೇ ರೀತಿ ಹ್ಯಾಂಗ್ ಆಗಿ ಸಮಾಧಿ ಸೇರಿ ತನ್ನ ಕೇಸ್ ಫೈಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಿನಿಶ್ ಮಾಡ್ಕೊಂಡಂತ ಒಬ್ಬ ಬ್ರೂಟಲ್ ಕ್ರಿಮಿನಲ್ ಮತ್ತೆ ಪ್ರತ್ಯಕ್ಷ ಆಗಿದ್ದಾನೆ ಅಂತ ಹೇಳಿದ್ರೆ ಯಾರ್ ಸಹ ನಂಬ್ತಾರೆ? ಐ ಆಮ್ ಕನ್ಫ್ಯೂಸ್ಡ್ ಸರ್. ಅಲ್ಲಪ್ಪ, ಹ್ಯಾಗ್ ಸರ್? ಸರ್ 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 ಪ್ಲೀಸ್, ಈಗ ಆರ್ಗ್ಯುಮೆಂಟ್ ಮಾಡಕ್ಕೆ ಟೈಮ್ ಇಲ್ಲ ಸರ್. ಸರ್, ನನಗೆ ಪ್ರತಿ ನಿಮಿಷ ಅಮೂಲ್ಯವಾದದ್ದು. ನನ್ನ ಮೇಲೆ, ನನ್ನ ಕರ್ತವ್ಯದ ಮೇಲೆ ನಿಮಗೆ ನಂಬಿಕೆ ಇದ್ರೆ ಪ್ಲೀಸ್ ಗಿವ್ ಮೀ ದ ಸ್ಪೆಷಲ್ ಪರ್ಮಿಷನ್ ಟು ರಿವ್ ಓಪನ್ ದ ಬ್ಲಾಕ್ ಟೈಗರ್ ಕೇಸ್ ಇಮಿಡಿಯೇಟ್ಲಿ ಸರ್. ಸರ್, ಎವ್ರಿ ಮಿನಿಟ್ ಇಸ್ ಪ್ರೆಷಿಯಸ್ ಟು ಮೀ ಸರ್. ಸರ್ ಪ್ಲೀಸ್, ಪ್ಲೀಸ್ ಸರ್, ಪ್ಲೀಸ್. ಓಕೆ, permission granted. Thank you, sir. Send this skeleton to the lab and get me the reports immediately, okay? Yes, sir. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ನಿಮ್ ಕೇಸು? ಇದೊಂದು ಇಂಟ್ರೆಸ್ಟಿಂಗ್ ಕೇಸ್ ಸರ್. ಹಣ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡ್ಬೇಕು. ಅದ್ಯಾವ್ತರ ಕೇಸ್ ಹೇಳಿ? ಸತ್ತೋಗಿರೋ ವ್ಯಕ್ತಿ ಬದುಕಿದಾನೆ, ಆದ್ರೆ ಸತ್ತ ಅಂತ ಪ್ರೂವ್ ಆಗಿದೆ. ಆ ಕೇಸ್ ರಿಓಪನ್ ಆಗಿದೆ, ನೀವ್ ಹೇಗಾದ್ರೂ ಮಾಡಿ. ಯಾರ ಆ ವ್ಯಕ್ತಿ? ಬ್ಲಾಕ್ ಟೈಗರ್. ನೀನೇನ ರಣಧೀರ್? ನೋಡಿದ್ರೆ ಗೊತ್ತಾಗಲ್ವಾ, ನಾನೇ ರಣಧೀರ್. ಏನ್ ಸಮಾಚಾರ? ಇದುವರೆಗೂ ನೀನು ಎಷ್ಟು ಜನರನ್ನ ಹ್ಯಾಂಗ್ ಮಾಡಿದೀಯ? 25-30 ಜನ ಹ್ಯಾಂಗ್ ಮಾಡಿದೀನಿ. ನೀನ್ ಹ್ಯಾಂಗ್ ಮಾಡಿದವರೆಲ್ಲ ಸತ್ತಿದಾರ ಬದುಕಿದಾರ? ಹ್ಯಾಂಗ್ ಮಾಡದೆ ಸಾಯಿಸೋದಿಕ್ಕೆ ಆ ದೆಂಗಯ್ಯ ಬದುಕಿರ್ತಾರೆ. ನೀನು ಒಬ್ಬನ್ನ ಬದುಕಿಸಿದೀಯ. ಯಾರನ್ನ? ಬ್ಲಾಕ್ ಟೈಗರ್ನ. ಲಿಫ್ಟ್ ಹಿಮ್. ಮಿಸ್ ಆಯ್ತು ಮಿಸ್ಟರ್ ಅಗ್ನಿ. ವಾಟ್ ಇಸ್ ದಿಸ್? ಬ್ಲಾಕ್ ಟೈಗರ್ ಡೆತ್ ಸರ್ಟಿಫಿಕೇಟ್. ಇದನ್ನ ಕೊಟ್ಟು ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗೋಣ ಅಂತ ಬಂದೆ. ಮಿಸ್ಟರ್ ಅಗ್ನಿ, ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಆಫೀಸ್ ಅಲ್ಲಿ ಇರುತ್ತೆ. ಜೈಲಲ್ಲಿ ಯಾಕಿರುತ್ತೆ? ರಿಯಲ್ ಬರ್ತ್ ಸರ್ಟಿಫಿಕೇಟ್ ಕಾರ್ಪೊರೇಷನ್ ಅಲ್ಲಿ ಇರುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ರೀಬರ್ತ್ ಕೊಟ್ಟಿರೋದು ನೀನೇ ತಾನೇ. ಆ ಸರ್ಟಿಫಿಕೇಟ್ ನಿನ್ನ ಹತ್ರ ಇಲ್ಲದೆ ಬೇರೆ ಯಾರ ಹತ್ರ ಇರುತ್ತೆ? ವಾಟ್ ಡು ಯು ಮೀನ್? ಐ ಮೀನ್ ಮಂಗಳವಾರ December 24th, 1996 ಎರ್ಲಿ ಮಾರ್ನಿಂಗ್ 5:30 ಬ್ಲಾಕ್ ಟೈಗರ್ ವಾಸ್ ಹ್ಯಾಂಗ್ಡ್. ಬಟ್ ಈ ಸ್ಟಿಲ್ ಅಲೈವ್. ಸತ್ತಿಲ್ಲ. ಅವನು ಸತ್ತೋಗಿರೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಅವನ ಸಮಾಧಿ ಮಾಡಿರೋದಕ್ಕೆ ಸಾಕ್ಷಿ ಇದೆ. ಅದು ನನಗೂ ಗೊತ್ತಿದೆ, ಇದೇ ತಾನೇ ಆ ರಿಪೋರ್ಟ್. ಬಟ್ ಆ ಸಮಾಧಿ ಓಪನ್ ಮಾಡಿಸಿ ಅದರಿಂದ ಹೊರಗೆ ತೆಗೆದ ಡೂಪ್ಲಿಕೇಟ್ ಬ್ಲಾಕ್ ಟೈಗರ್ ಶವಕ್ಕೆ ಸಂಬಂಧಪಟ್ಟ ಸ್ಕೆಲ್ಟನ್ ರಿಪೋರ್ಟ್ ಇದೆ. ಲುಕ್. ಹೈಟ್, ವೆಯ್ಟ್, ಚೆಸ್ಟ್, ವೇಸ್ಟ್ ಎಲ್ಲ ಫಿಸಿಕಲಿ ಮ್ಯಾಚ್ ಆಗಿದೆ, ಬಟ್ ಬಯಲಾಜಿಕಲಿ ಏನು ಮ್ಯಾಚ್ ಆಗ್ತಾ ಇದೆ. ನೌ ಐ ವಾಂಟ್ ದ ಡೀಟೇಲ್ ರಿಪೋರ್ಟ್ ಅಂಡ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಹೋಲ್ ಎಪಿಸೋಡ್ ವಿತ್ ಇನ್ ನೋ ಟೈಮ್. ಬೀಸ್ತಾ ಇರೋ ಗಾಳಿ ಆರ್ಭಾಟಕ್ಕೆ ರಾಷ್ಟ್ರಧ್ವಜ ಹ್ಯಾಗ್ ಹಾರ್ತಾ ಇದೆ ನೋಡಿ. ಸಾಲದು ಅಂತ ನಾಲ್ಕು ಕಿಟಕಿ ಓಪನ್ ಇದೆ, ಓವರ್ ಸ್ಪೀಡ್ ಅಲ್ಲಿ ಫ್ಯಾನ್ ಓಡ್ತಾ ಇದೆ,
ನೀನ್ ಯಾಕೆ ಬೆವರ್ತಾ ಇದೀಯ? ಭಯಾನ, ಟೆನ್ಷನ, ತಪ್ಪು ಮಾಡಿದ್ಯಾ ಹೇಳು, ನಿಜ ಹೇಳು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸತ್ಯನ ನೀನೇ ಹೇಳ್ತೀಯ ಇಲ್ಲ ನಾನ್ ಕಕ್ಕಿಸ್ಲ? ಹೇ, ಬ್ಯಾಂಗ್ಳೂರ್ ಸೌತ್ ಜುರಿಸ್ಟ್ರಿಕ್ಷನ್ ಮಾತ್ರ ಡಿ ಸಿ ಪಿ ನೀನು, ಆದ್ರೆ ಎಂಟೈರ್ ಕರ್ನಾಟಕದಲ್ಲಿರೋ ಘಟಾನುಘಟಿ ಕ್ರಿಮಿನಲ್ಸ್, ನಟೋರಿಯಸ್ ರೌಡಿ ನನ್ನ ಮಕ್ಕಳನ್ನ ಪಳಗಿಸೋ ಜೈಲರ್ ನಾನು. ನೀನು ಬ್ರಿಲಿಯಂಟ್ ಆದ್ರೆ ನಾನು ಕ್ರಿಮಿನಲ್. ಎಸ್ಕೇಪ್ ಆಗೋದಕ್ಕೆ ಇದು ನಿನ್ನ ಪೊಲೀಸ್ ಸ್ಟೇಷನ್ ಅಲ್ಲ, ಸೆಂಟ್ರಲ್ ಜೈಲ್. Tell me the truth. ನನಗೆ ರಿಯಲ್ ಫ್ಯಾಕ್ಟ್ ಗೊತ್ತಾಗಬೇಕು. ಬ್ಲಾಕ್ ಟೈಗರ್ ನ ಹೇಗೆ ಎಸ್ಕೇಪ್ ಮಾಡಿಸಿದ್ರೆ ಹೇಳಿ ಹೇಳಿ. ಎಲ್ಲ ಮಾಡಿ ಏನು ತಿಳಿದ ಹಾಗೆ ಈ ನಕರ ಆಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡಿ, ನಿಜ ಹೇಳಿ. ಇಲ್ಲ ಗೊತ್ತು ತಾನೆ ನನ್ನ ಸ್ಟೈಲು, ಆನ್ ದಿ ಸ್ಪಾಟ್ ಜಡ್ಜ್ಮೆಂಟ್. ನನ್ನ ಮಕ್ಕಳ ಸತ್ತೋಗ್ತೀರ ಹೇಳಿ ಹೇಳಿ. ಹೇಳ್ತೀನಿ ಹೇಳ್ತೀನಿ. ಅವತ್ತಿನ ದಿನ ಬೆಳಿಗ್ಗೆ ಆಂಬ್ಯುಲೆನ್ಸ್ನಲ್ಲಿ ಬ್ಲಾಕ್ ಟ್ಯಾಗರ್ ಬದಲಾಗಿ ಬೇರೊಂದು ಬಾಡಿನ ಮೊದಲೇ ಇಟ್ಟಿದ್ವಿ, ಅದನ್ನ ಸ್ಮಶಾನಕ್ಕೆ ಸಾಕ್ಸಿದ್ವಿ. ಬ್ಲಾಕ್ ಟೈಗರ್ ಇಸ್ ನಾಟ್ ಡೆಡ್, ದಿಸ್ ಇಸ್ ಡೂಪ್ಲಿಕೇಟ್ ಬ್ಲಾಕ್ ಟೈಗರ್. ಬ್ಲಾಕ್ ಟೈಗರ್ ಇಸ್ ಅಲೈವ್. ವಾಟ್ ಎ ಬ್ಯೂಟಿಫುಲ್ ಪ್ಲಾನ್. ಅಸತ್ಯವನ್ನು ಉಳಿಸಿದ್ದೀರಾ, ಸತ್ಯನ ಸಮಾಧಿ ಮಾಡಿದ್ದೀರಾ. ಕಾನೂನಿಗೆ, ಧರ್ಮಕ್ಕೆ, ನ್ಯಾಯಕ್ಕೆ, ನೀತಿಗೆ ಪ್ರತಿನಿಧಿಗಳಾದ ನೀವು ಬಾಳೋಕ್ಕೆ ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿ ಒತ್ತಡದಿಂದ ಗೇಣು ಹೊಟ್ಟೆಗಾಗಿ ತನ್ನ ಶೀಲನ ಮಾರ್ಕೊಳ್ಳೋ ವೇಷಗಿಂತ ನೀಚರು ನೀವು. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ಮಾಡಿಸಿರೋದು ಯಾರು? ಇದರ ಹಿಂದೆ ಇರೋ ಮಾಸ್ಟರ್ ಬ್ರೈನ್ ಯಾರದು? Tell me, Blackhearts. Tell me! ನಮ್ಮ ಫ್ಯಾಮಿಲಿಗೆ ಥ್ರೆಟನಿಂಗ್, ಫೋನ್ನಲ್ಲಿ ಬೆದರಿಕೆ ಇತ್ತು. ಒಬ್ಬ ಅಪರಿಚಿತ ವ್ಯಕ್ತಿ ಆಪರೇಷನ್ ಡೀಟೇಲ್ಸ್ ಕೊಟ್ಟು ಸಕ್ಸಸ್ ಮಾಡಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂದ್ರು. ಈ ಸೀಕ್ರೆಟ್ ಮಿಷನ್ನ
ಎಲ್ಲೋ ಲೀಕ್ ಔಟ್ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ರು. ನಮ್ಮ ಜೀವಮಾನದಲ್ಲಿ ನಾವು ಊಹಿಸಿದಷ್ಟು ಹಣ ಕೊಟ್ರು. ನಾವು ದುರಾಸೆ ಪಟ್ಟು ಈ ಕೆಲಸ ಮಾಡಿಬಿಟ್ವಿ. ಪರಿಚಿತ ವ್ಯಕ್ತಿ ಯಾರು ನೋಡಕ್ಕೆ ನಮಗ್ ಚಾನ್ಸೇ ಕೊಡ್ಲಿಲ್ಲ, ಆದ್ರೆ ಧ್ವನಿ ಮಾತ್ರ ಹೆಂಗಸ್ತು.